ಹರಿ ಓಂ. ನಮಸ್ತೆ ಬಂಧುಗಳೇ, ನಮ್ಮ ಆರ್ ಕೆ ಟಿ ವಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ರಾಮಕೃಷ್ಣ ನಾಯ್ಕ್. ಬಂಧುಗಳೇ, ನಮ್ಮ ಆರ್ ಕೆ ಬೋನ್ಸೈ ಗಾರ್ಡನ್ನಲ್ಲಿ ಇರುವಂಥ ಒಂದು ವಿಶೇಷವಾದ ಬೋನ್ಸೈ ವೃಕ್ಷದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ನಮ್ಮ ಆರ್ ಕೆ ಟಿ ವಿ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಈ ಗಿಡ, ಇದರ ಹೆಸರು ಕ್ಯಾಟ್ ಐ ಫ್ರೂಟ್ ಅಂತ ಹೇಳ್ತಾರೆ. ಇದನ್ನು ತಾವಿಲ್ಲಿ ನೋಡ್ಬೋದು, ಇಲ್ಲಿ ಮೊಗ್ಗನ್ನು ಬಿಟ್ಟಿದೆ, ಮೊಗ್ಗು ರಾಶಿ ಮೊಗ್ಗು ಇದೆ ನೋಡಿ. ಹಾಗೆ ಈ ಭಾಗದಲ್ಲಿ ರಾಶಿ ರಾಶಿ ಹೂವಿದೆ, ಗಿಡದ ತುಂಬೆಲ್ಲ ಹೂವಿದೆ. ನಾನು ಮಂಗಳೂರಿಗೆ ಒಮ್ಮೆ ಒಂದು ನರ್ಸರಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲಸಗಾರರ ಹತ್ರ ನಾನು ಕೇಳಿದೆ. ಯಾಕೆಂದರೆ ನನ್ನ ಗಮನ ವಿಶೇಷವಾಗಿ ಈ ಗಿಡದ ಕಡೆಗೆ ನನ್ನ ಗಮನ ಹೋಯಿತು. ಯಾಕೆಂದರೆ ಇದರಲ್ಲಿ ರಾಶಿ ರಾಶಿ ಬಿಳಿ ಬಿಳಿ ಹಣ್ಣಾಗಿತ್ತು. ಅದು ನಮ್ಮ ಈ ಭಾಗದಲ್ಲಿ ಮುಳ್ಳಣ್ಣು, ಬಿಳಿ ಮುಳ್ಳಣ್ಣು ಆಗ್ತದಲ್ಲ, ಆ ಥರ ಹಣ್ಣಾದದ್ದನ್ನು ನೋಡಿ ನನಗೆ ಆಸಕ್ತಿ ಹೆಚ್ಚಾಯಿತು. ಅವರಲ್ಲಿ ಈ ಗಿಡದ ಮಾಹಿತಿಯನ್ನು ಕೇಳಿದೆ, ನನಗೆ ಗೊತ್ತಿರಲಿಲ್ಲ. ಅವರು ಹೇಳಿದ್ರು ಇದರ ಹೆಸರು ಕ್ಯಾಟ್ ಐ ಫ್ರೂಟ್ ಅಂತ ಹೇಳ್ತಾರೆ, ಇದರ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನುವಂಥ ಮಾತನ್ನು ಹೇಳಿದ್ರು. ಹಾಗಾಗಿ ನಾನು ಒಂದು ಗಿಡವನ್ನು ಸುಮಾರು 12 ವರ್ಷಗಳ ಹಿಂದೆ ಈ ಗಿಡವನ್ನು ನಾನು ಖರೀದಿ ಮಾಡಿ ತಂದಿದ್ದೆ. ರೇಟು ಕೂಡ ಜಾಸ್ತಿನೇ ಇದೆ. ಆ 12 ವರ್ಷದಿಂದ ತಂದು ಇದನ್ನು ನಾನು ಹೀಗೆ ಬೋನ್ಸೈ ವೃಕ್ಷವಾಗಿ ಇದನ್ನು ಬೆಳೆಸಿದ್ದೇನೆ. ಇಲ್ಲಿ ಕಾಣ್ಬೋದು ತಾವು, ಟೊಂಗೆಯನ್ನೆಲ್ಲ ನಾನು ಕಟ್ ಮಾಡಿದ್ದೇನೆ. ಯಾಕೆಂದರೆ ಬೋನ್ಸೈ ವೃಕ್ಷದ ಒಂದು ಆಕಾರ, ಮರದ ಆಕಾರ ಬರಬೇಕು. ಬೋನ್ಸೈ ವೃಕ್ಷ ಅಂದರೆ ಅದು ಮರವಾಗಿ ಪರಿವರ್ತನೆ ಮಾಡುವಂಥದ್ದು, ತಮಗೆಲ್ಲ ಗೊತ್ತೇ ಇದೆ ಅಂತ ಅಂದ್ಕೊಳ್ತೇನೆ. ಹೀಗೆ ಇದನ್ನು ಮರವಾಗಿ ನಾನು ಪರಿವರ್ತನೆ ಮಾಡಿದ್ದೇನೆ. ಅದಕ್ಕೆ ತಂತಿ ಹಾಕಿ ಕಟ್ಟುವಂಥದ್ದು ತುಂಬ ಕೆಲಸ ಇರ್ತದೆ. ಬೋನ್ಸೈ ವೃಕ್ಷದ ಬಗ್ಗೆ ಹಿಂದೆ ನಾನು ತುಂಬ ವಿಡಿಯೋವನ್ನು ಹಾಕಿದ್ದೇನೆ, ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೆ. ಇದರ ಕೆಳಗಡೆ ಟೊಂಗೆಯನ್ನೆಲ್ಲ ಕಟ್ ಮಾಡಿ ಹೀಗೆ ಮರವಾಗಿ ಇದನ್ನು ಬೆಳೆಸಿದ್ದೇನೆ. ಪಾಟಲ್ಲೇ ಬೆಳೆಸುವಂಥದ್ದು. ಏನಾದರೂ ಈ ಗಿಡವನ್ನು ನಾನು ತಂದ ದಿನದಲ್ಲೇ ನಾನು ನೆಲದಲ್ಲಿ ಹಾಕಿದರೆ ಈಗ ಆಳೆತ್ತರಕ್ಕೆ ಬೆಳೀತಿತ್ತು ಅದು. ಹೀಗೆ ಇದನ್ನು ಪಾಟಲ್ಲಿ ಬೆಳೆಸಿದ್ರಿಂದ ಇಷ್ಟು ಸುಂದರವಾಗಿ ಇದು ಕಾಣ್ತದೆ. ಇದರಲ್ಲಿ ಹಣ್ಣಾದರೆ ಮುಳ್ಳಣ್ಣು, ಬಿಳಿ ಮುಳ್ಳಣ್ಣು ಥರ ಕಾಣ್ತದೆ. ಆರೋಗ್ಯಕ್ಕೂ ಉತ್ತಮ ಅನ್ನುವಂಥ ಮಾತು ಹೇಳ್ತಾಯಿದ್ರು. ಹಾಗೆ ಅವರು ಇನ್ನೊಂದು ಮಾತನ್ನು ಹೇಳ್ತಾಯಿದ್ರು, ನಮ್ಮ ಈ ಭಾಗದಲ್ಲಿ ಯಾರೂ ಇದನ್ನು ಹೆಚ್ಚಾಗಿ ಬೆಳೆಸೋದಿಲ್ಲ, ಕೇರಳದಲ್ಲಿ ತುಂಬ ಇದನ್ನು ತುಂಬ ಜನ ಇದನ್ನು ಬೆಳೆಸ್ತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ ಅನ್ನುವಂಥ ಮಾತನ್ನು ಅವರು ನರ್ಸರಿಯವರು ಹೇಳ್ತಿದ್ರು. ಹಾಗೆ ಆರೋಗ್ಯಕ್ಕೆ ತುಂಬ ಉತ್ತಮ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾಯಿದ್ರು. ನನಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ತಿನ್ನಲಿಕ್ಕೆ ಮುಳ್ಳಣ್ಣಿನ ಥರ, ಮುಳ್ಳಣ್ಣು ತುಂಬ ಸಿಹಿಯಾಗಿರ್ತದೆ, ಇದು ಅಷ್ಟೊಂದು ಸಿಹಿಯಾಗಿ ಇರುವುದಿಲ್ಲ, ಸ್ವಲ್ಪ ಚೋಗರು, ನಮ್ಮ ಆಡು ಭಾಷೆಯಲ್ಲಿ ಇದನ್ನು ಚೋಗರು ಅಂತ ಹೇಳ್ತಾರಲ್ಲ, ಹಾಗೆ ಒಂಥರ ಚೋಗರು ಅನುಭವ ಬರ್ತದೆ. ತಿಂದರೆ ತಿನ್ನಲಿಕ್ಕೆ ಖುಷಿ ಆಗ್ತದೆ. ಹಾಗೆ ತಾವೇನಾದರೂ ಈ ಗಿಡವನ್ನು ಬೆಳೆಸಿದರೆ, ತಮಗೆ ಇದ್ರ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬೋನ್ಸೈ ವೃಕ್ಷದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಜೈ ಶ್ರೀರಾಮ್. ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.